ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಬಹಳ 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 ಮುಖ್ಯವಾದ ಮಾಹಿತಿಯನ್ನು ನೀಡ್ತಾ ಇದ್ದೀನಿ ನೋಡಿ ನಾನೀಗ ಕೌದಳ್ಳಿ ಗ್ರಾಮದಿಂದ ಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆಯಲ್ಲಿ ಪ್ರವೇಶವನ್ನ ನೀಡ್ತಾ ಇದ್ದೀನಿ ಸುಮಾರು ಎಂಬತ್ತು ಕಿಲೋಮೀಟರ್ ಸರೌಂಡಿಂಗಲ್ಲಿ ಅಲ್ಲಿ ನಾವು ಐದರಿಂದ ಆರು ಪ್ರವಾಸಿ ಸ್ಥಳಗಳನ್ನು ವೀಕ್ಷಣೆಯನ್ನ ಮಾಡಬಹುದು ಸಾಮಾನ್ಯವಾಗಿ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸ್ತಕ್ಕಂಥ ಭಕ್ತಾದಿಗಳಿಗೆ ಮತ್ತು ಪ್ರವಾಸಿಗರಿಗೆ ಇದರ ಬಗ್ಗೆ ಮಾಹಿತಿ ಇಲ್ಲ ಅಂದ್ಕೊಂಡಿದ್ದೀನಿ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಕೌದಳ್ಳಿ ಗ್ರಾಮದಿಂದ ಪ್ರವೇಶವನ್ನ ನೀಡಿ ರಾಮಪುರ ಹೋಬಳಿಗೆ ಅಂತ್ಯಗೊಂಡು ಸುಮಾರು ಐದರಿಂದ ಆರು ಪ್ರವಾಸಿ ಸ್ಥಳಗಳ ವೀಕ್ಷಣೆಗಳನ್ನ ಪಡೆದುಕೊಳ್ಳೋಣ ಬನ್ನಿ ಹಾ ನೋಡಿ ಅದಕ್ಕೂ ಮೊದಲು ನಾನು ಒಂದು ರೂಟ್ ಮ್ಯಾಪ್ ಮೂಲಕ ಮಾಹಿತಿಯನ್ನ ನೀಡ್ತೀನಿ ನೋಡಿ ಕೌದಳ್ಳಿ ಗ್ರಾಮದಿಂದ ಹೊಡಕೆಹಳ್ಳ ಹೊಡಕೆಹಳ್ಳದಿಂದ ಮಾಟಳ್ಳಿ ಮಾರ್ಟಳ್ಳಿಯಿಂದ ಹೂಗ್ಯ ಹೂಗ್ಯದಿಂದ ಮಿಣ್ಯ ಮಿಣ್ಯದಿಂದ ಕೊಪ್ಪ ಕೊಪ್ಪದಿಂದ ದಿನ್ನಳ್ಳಿ ದಿನ್ನಳ್ಳಿಯಿಂದ ರಾಮಪುರ ಸುಮಾರು ಎಂಬತ್ತು ಕಿಲೋಮೀಟರ್ ಸರೌಂಡಿಂಗ್ ಅಲ್ಲಿ ಅಂತ್ಯಗೊಳ್ಳುತ್ತದೆ ಕೌದಳ್ಳಿಯಿಂದ ರಾಮಪುರದವರೆಗೆ ಸೊ ಯಾವೆಲ್ಲ ಸ್ಥಳಗಳು ಸಿಗುತ್ತೆ ನೋಡೋಣ ಬನ್ನಿ ನೋಡಿ ಇವಾಗ ಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆಯಲ್ಲಿ ಆ ಕೌದಳ್ಳಿ ಗ್ರಾಮದಿಂದ ಹೊರಟಿದ್ದೀನಿ ನೋಡಿ ಕೌದಳ್ಳಿ ಗ್ರಾಮದಿಂದ ಒಡಕೆ ಹಳ್ಳಕ್ಕೆ ಆಗಮಿಸಿದ್ದೇನೆ ಹಾ ನೋಡಿ ಮಾಹಿತಿ ಅಂದ್ರೆ ನಾನು ಸುಮ್ಮನೆ ಯಾವುದೋ ಒಂದು ಮಾಹಿತಿಗಳನ್ನ ನೀಡೋದಿಲ್ಲ ಇತಿಹಾಸ ಸುಪ್ರಸಿದ್ಧ ಸ್ಥಳಗಳ ಬಗ್ಗೆ ಒಂದಷ್ಟು ಡೀಟೇಲ್ಸ್ ಗಳನ್ನ ನಡ್ತಾ ಹೋಗ್ತಿದ್ದೀನಿ ಸೊ ಈ ವಿಡಿಯೋನ ಕೊನೆ ತನಕ ನೋಡಿ ಅಂತ ತಮ್ಮಲ್ಲಿ ಕೈ ಮುಗಿದು ವಿನಂತಿಸಿಕೊಳ್ಳುತ್ತೇನೆ ಯಾಕಂದ್ರೆ ಇದೊಂದು ಕಾಲ್ಪನಿಕ ಸ್ಟೋರಿ ಅಲ್ಲ ನಿಜಾಂಶ ಸತ್ಯ ಘಟನೆಗಳು ನಡೆದಿರತಕ್ಕಂತ ಒಂದು ಮಾಹಿತಿಯನ್ನ ನಾನು ಈ ವಿಡಿಯೋದಲ್ಲಿ ಪ್ರಸ್ತಾಪವನ್ನ ಮಾಡ್ತಾ ಇದ್ದೇನೆ ನೋಡಿ ವಡಕೆಹಳ್ಳದಲ್ಲಿ ನಾನು ಈಗ ಪಾಸ್ ಆಗ್ತಾ ಇದ್ದೇನೆ ನೋಡಿ ಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆಯಲ್ಲಿ ಇರ್ತಕ್ಕಂತ ಒಡಕೆ ಹಳ್ಳದಲ್ಲಿ ನಾವು ಬಲಗಡೆ ತೆಗೆದುಕೊಳ್ಳಬೇಕಾಗತ್ತೆ ಈಗ ತಾವಿಲ್ಲಿ ವೀಕ್ಷಣೆಯನ್ನ ಮಾಡಬಹುದು ಕಿಚ್ಚುಗುತ್ತಿ ಮಾರಮ್ಮನ ದೇವಸ್ಥಾನ ಅಂತ ಇಲ್ಲಿ ಒಂದು ಬೋರ್ಡ್ ಹಾಕಿರ್ತಾರೆ ಸೊ ಈ ಒಂದು ಮಾರ್ಗವಾಗಿ ನಾವು ಬಲಗಡೆ ತಗೊಳ್ಕೊಳ್ಬೇಕಾಗತ್ತೆ ಸಾಮಾನ್ಯವಾಗಿ ಕಿಚ್ಚುಗುತ್ತಿ ಮಾರಮ್ಮನ ಬಗ್ಗೆ ತಮಗೆಲ್ಲ ಗೊತ್ತಿರ್ತದೆ ನೋಡಿ ಈ ಒಂದು ಮಾರ್ಗವಾಗಿ ಆಗಮಿಸ್ತಾರೆ ನಾವು ಇಲ್ಲಿ ಒಂದು ಹನುಮನ ದೇವಸ್ಥಾನವನ್ನ ಕಾಣಬಹುದು ನೋಡಿ ಇದೊಂದು ದೇವಸ್ಥಾನ ಒಳ್ಳೆ ಅತ್ಯದ್ಭುತವಾಗಿದೆ ತುಂಬಾ ಚೆನ್ನಾಗಿದೆ ಈ ಒಂದು ಹನುಮಾನ ದೇವಸ್ಥಾನದಿಂದ ಸ್ವಲ್ಪ ಮುಂದೆ ಬಂದ್ರೆ ನಾವಿಲ್ಲಿ ಬಿದಿರಳ್ಳಿ ಅಂತಕ್ಕಂತ ಒಂದು ಗ್ರಾಮವನ್ನ ಕಾಣಬಹುದು ಈ ಒಂದು ಗ್ರಾಮ ಬಹಳ ಮುಖ್ಯವಾದ ಗ್ರಾಮ ಅಂತ ಯಾಕೆ ಯಾಕೆಂತಂದ್ರೆ ಸುಳ್ವಾಡಿ ವಿಸ ಪ್ರಸಾದ ದುರಂತ ನಿಮ್ಗೆ ಈಗಾಗಲೇ ಗೊತ್ತಿರ್ತದೆ ಕಿಚಗುತ್ತಿ ಮಾರಮ್ಮನ ದೇವಸ್ಥಾನದಲ್ಲಿ ಸುಳ್ವಾಡಿ ವಿಷ ಪ್ರಸಾದ ದುರಂತ ಅಂತ ನೀವು ಈ ಹಿಂದೆ ಕೇಳಿರ್ತೀರಾ ಸೊ ಅದರಲ್ಲಿ ಹೆಚ್ಚು ಜನ ಸಾವಿಡಾದಂತಹ ಊರು ಈ ಒಂದು ಬಿದಿರಳ್ಳಿ ಗ್ರಾಮದವರು ಅವರು ಒಂದು ಪ್ರಸಾದ ಸೇವನೆಯನ್ನ ಮಾಡಬೇಕಾದ್ರೆ ಆ ವಿಷ ಮಿಶ್ರಿತ ಪ್ರಸಾದವನ್ನ ಸೇವನೆ ಮಾಡಿ ಇಲ್ಲಿ ಹೆಚ್ಚಿನ ಸಂಖ್ಯೆಯ ಭಕ್ತಾದಿಗಳು ಸಾವಿಗೀಡಾಗಿರ್ತಾರೆ ಬಿದ್ರಳ್ಳಿ ಅಂತಕ್ಕಂಥ ಒಂದು ಗ್ರಾಮವಿದು ನೋಡಿ ಎಚ್ ಡಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ನಡೆದಂತಹ ಘಟನೆ ಇದು ಎಚ್ ಡಿ ಕುಮಾರಸ್ವಾಮಿ ಅವರು ಈ ಊರಿನ ಜನರಿಗೆ ಸಾಕಷ್ಟು ಪರಿಹಾರವನ್ನು ನೀಡಿರ್ತಾರೆ ಇಂದಿಗೂ ಸಹ ಈ ಗ್ರಾಮಸ್ಥರು ಎಚ್ ಡಿ ಕುಮಾರಸ್ವಾಮಿ ಅವರನ್ನ ನೆನೆಸ್ಕೊಳ್ತಾರೆ ಯಾಕಂದ್ರೆ ಆ ಏನೋ ಸಾವಿಗೀಡಾದಂತಹ ಜನರಿಗೆ ಪರಿಹಾರವನ್ನು ಕೊಡತಕ್ಕಂತ ಒಂದು ಕಾರ್ಯವನ್ನ ಯಶಸ್ವಿಯಾಗಿ ಮಾಡಿರ್ತಾರೆ ಸೊ ಆ ಗ್ರಾಮದ ಮುಂದೆ ಬಂದ್ರೆ ಇಲ್ಲಿ ಒಂದು ಚರ್ಚ್ ಅನ್ನ ಕಾಣಬಹುದು ಈ ಚರ್ಚಿನ ಸ್ವಲ್ಪ ಮುಂದೆ ಪ್ರವೇಶವನ್ನ ನೀಡಿದ್ರೆ ನೋಡಿ ಅತ್ಯದ್ಭುತವಾದ ಒಂದು ಲೊಕೇಶನ್ ಅಂತ ಹೇಳಬಹುದು ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಬಹಳ ಅದ್ಭುತವಾದ ಒಂದು ಲೊಕೇಶನ್ ಸಿಗುತ್ತೆ ಇಲ್ಲಿ ಸೊ ಇಲ್ಲಿ ವಡ್ಡರ ದೊಡ್ಡಿ ಅಂತ ಮತ್ತೊಂದು ಗ್ರಾಮವನ್ನ ಕಾಣಬಹುದು ನೋಡಿ ಇಲ್ಲಿ ಚರ್ಚ್ ಇದೆ ಸೊ ಈ ಒಂದು ಮಾರ್ಗವಾಗಿ ನಾವು ಪ್ರವಾಸವನ್ನ ಕೈಗೊಂಡ್ರೆ ಇಲ್ಲಿ ಸುಮಾರು ಐದರಿಂದ ಆರು ಏಳೆಂಟು ಚರ್ಚ್ ಗಳನ್ನ ವೀಕ್ಷಣೆಯನ್ನ ಮಾಡಬಹುದು ಬಹಳ ದೊಡ್ಡ ದೊಡ್ಡ ಚರ್ಚ್ ಗಳು ಸಿಗುತ್ತೆ ಈ ಒಂದು ಚರ್ಚ್ ನ ಮೂಲಕ ಸ್ವಲ್ಪ ಮುಂದೆ ಬಂದ್ರೆ ನಾವು ಮಾಟಹಳ್ಳಿ ಅಂತಕಂತ ಒಂದು ಗ್ರಾಮವನ್ನ ಕಾಣಬಹುದು ನೋಡಿ ಈ ಮಾಟಳ್ಳಿ ಸಮೀಪದಲ್ಲಿ ಸುತ್ತಮುತ್ತ ಬೆಟ್ಟ ಗುಡ್ಡಗಳು ಮತ್ತೆ ಮರ ಗಿಡಗಳು ಬಹಳ ಅದ್ಭುತವಾದ ಲೊಕೇಶನ್ ನೋಡಿ ನೀವು ಇಲ್ಲಿ ವಿಡಿಯೋ ಶೂಟ್ ಮಾಡಕ್ಕೆ ಬಹಳ ಸುಂದರವಾದಂತಹ ಸ್ಥಳವಿದು ಅತ್ಯದ್ಭುತವಾದ ಸ್ಥಳವಿದು ನೀವು ಇಲ್ಲಿ ವಿಡಿಯೋ ಮತ್ತೆ ಕ್ಯಾಮ್ರಾ ಶೂಟೋ ಈ ತರ ಏನೋ ಇರ್ತದೆ ಇತ್ತೀಚಿನ ದಿನ ಎಲ್ಲ ಮಾಡ್ತಾ ಇರ್ತಾರೆ ಸೊ ನೋಡಿ ಈಗ ಮಾಟಳ್ಳಿ ಗ್ರಾಮಕ್ಕೆ ಪ್ರವೇಶವನ್ನ ನೀಡಿದ್ದೀನಿ ನೋಡಿ ಈ ಒಂದು ಮಾಟಳ್ಳಿ ಗ್ರಾಮದ ಮೂಲಕ ಸ್ವಲ್ಪ ಮುಂದೆ ಬಂದ್ರೆ ನಾವಿಲ್ಲಿ ಮತ್ತೊಂದು ಇತಿಹಾಸಭರಿತವಾದ ಸ್ಥಳವನ್ನ ಕಾಣಬಹುದು ಸೊ ಇಲ್ಲಿ ದೊಡ್ಡಾನೆ ಅಂತಕ್ಕಂಥ ಒಂದು ಗ್ರಾಮವನ್ನ ನೋಡಬಹುದು ನೋಡಿ ಈಗ ನಾನು ಜೂಮ್ ಮಾಡಿ ತೆಗೆದುಕೊಳ್ತೀನಿ ನೋಡಿ ದೊಡ್ಡಾನೆ ಗ್ರಾಮ ಗ್ರಾಮದ ಡೀಟೇಲ್ಸ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಅಲ್ಲಿ ದಯವಿಟ್ಟು ವೀಕ್ಷಣೆಯನ್ನು ಮಾಡಿ ನೋಡಿ ಈ ಒಂದು ಬೆಟ್ಟದಲ್ಲಿ ದೊಡ್ಡಾನೆ ಗ್ರಾಮವನ್ನು ಕಾಣಬಹುದು ಸೊ ಅನಂತರ ಇದರಿಂದ ಸ್ವಲ್ಪ ಮುಂದೆ ಬಂದ್ರೆ ಆ ನಾವು ಸುಳುವಾಡಿ ವಿಸ ಪ್ರಸಾದ ದುರಂತ ಕಿಚ್ಚುಗುತ್ತಿ ಮರಮ್ಮನ ದೇವಸ್ಥಾನಕ್ಕೆ ಪ್ರವೇಶವನ್ನ ನೀಡಬಹುದು ನೋಡಿ ಕಿಚ್ಚುಗುತ್ತಿ ಮರಮ್ಮನ ದೇವಸ್ಥಾನದ ಅಹ್ ಹೆಬ್ಬಾಗಿಲನ್ನ ನಾವಿಲ್ಲಿ ಕಾಣಬಹುದು ನೋಡಿ ಇದರ ಒಳಭಾಗಕ್ಕೆ ಸುಮಾರು ಅರ್ಧ ಕಿಲೋಮೀಟರ್ ಅಂತರದಲ್ಲಿ ಕಿಚ್ಚುಗುತ್ತಿ ಮಾರಮ್ಮನ ದೇವಸ್ಥಾನಕ್ಕೆ ಪ್ರವೇಶವನ್ನ ನೀಡಬಹುದು ತಾವಿಲ್ಲಿ ವೀಕ್ಷಣೆಯನ್ನು ಮಾಡ್ತಾ ಇದ್ರ ಕಿಚ್ಚುಗುತ್ತಿ ಮಾರಮ್ಮನ ಹೆಬ್ಬಾಗಿಲು ಇದು ಸೊ ಇದರಿಂದ ಸ್ವಲ್ಪ ಮುಂದೆ ಬಂದ್ರೆ ಮತ್ತೊಂದು ಚರ್ಚ್ ಅನ್ನ ನಾವು ನೋಡಬಹುದು ಈ ಒಂದು ಚರ್ಚ್ ಇಂದ ಇನ್ನು ಸ್ವಲ್ಪ ಮುಂದೆ ಬಂದ್ರೆ ನಾವು ನಾಲ್ ರೋಡ್ ಅಂತಕ್ಕಂಥ ಒಂದು ಗ್ರಾಮವನ್ನ ಕಾಣಬಹುದು ನೋಡಿ ನಾಲ್ ರೋಡ್ ಈ ಒಂದು ಸ್ಥಳದಲ್ಲಿ ಎಡಭಾಗಕ್ಕೆ ಅವರ ತಮಿಳುನಾಡು ಬಲಭಾಗಕ್ಕೆ ರಾಮಪುರ ಗ್ರಾಮ ಸೊ ಸ್ಟ್ರೈಟ್ ಹೋದ್ರೆ ಈಗ ನಾವು ನಮಗೆ ಬೇಕಾದಂತಹ ಟೂರಿಸ್ಟ್ ಸ್ಥಳಗಳ ವೀಕ್ಷಣೆಯನ್ನ ಮಾಡಬಹುದು ನೋಡಿ ಅದು ತಮಿಳ್ನಾಡು ರೋಡು ಸೊ ಈಗ ನಾನು ಸ್ಟ್ರೈಟ್ ಹೋಗ್ತಾ ಇದ್ದೀನಿ ನೋಡಿ ಈ ಒಂದು ರಸ್ತೆಯಲ್ಲಿ ನಾವು ಪ್ರವೇಶವನ್ನ ನೀಡಿದ್ರೆ ನಮಗೆ ಒಂದು ಏನೋ ಒಂದು ನೀರಿನಲ್ಲಿ ಎಂಟರ್ಟೈನ್ ಮಾಡೋಕೆ ಒಂದು ಅತ್ಯದ್ಭುತವಾದಂತಹ ಡ್ಯಾಮ್ನ ವೀಕ್ಷಣೆಯನ್ನ ಮಾಡಬಹುದು ಅನಂತರ ಮುನೇಶ್ವರ ದೇವಸ್ಥಾನವನ್ನ ಕಾಣಬಹುದು ನೋಡಿ ಅತ್ಯಾದ್ಭುತವಾದ ಸ್ಥಳಗಳ ಪರಿಚಯವನ್ನು ಈಗ ಪ್ರಾರಂಭ ಮಾಡ್ತಾ ಇದ್ದೀನಿ ದಯವಿಟ್ಟು ಕೊನೆ ತನಕ ವಿಡಿಯೋ ನೋಡಿ ಅಂತ ಮತ್ತೊಮ್ಮೆ ಕೈ ಮುಗಿದು ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೀನಿ ಸೊ ಈ ಒಂದು ನೆಲ್ಲೂರ್ ಅಂತಕ್ಕಂಥ ಒಂದು ಗ್ರಾಮಕ್ಕೆ ಪ್ರವೇಶವನ್ನ ನೀಡ್ತೀವಿ ಈ ಒಂದು ನೆಲ್ಲೂರು ಗ್ರಾಮದಲ್ಲಿ ಒಂದು ಕೋಟೆಯನ್ನ ಕಾಣಬಹುದು ನೋಡ್ರಿ ಇದು ಬಹಳ ಇಂಪಾರ್ಟೆಂಟ್ ಮ್ಯಾಟರ್ ಇದು ನೋಡಿ ಇಲ್ಲೊಂದು ಕೋಟೆ ಇದೆ ತುಂಬಾ ಹಳೆ ಕಾಲದ ಕೋಟೆ ಇದು ಸೊ ಇದರ ಒಳಭಾಗಕ್ಕೆಲ್ಲ ತಾವು ಹೋಗಿ ವೀಕ್ಷಣೆಗಳನ್ನ ಪಡ್ಕೋಬಹುದು ವಿಡಿಯೋ ಶೂಟ್ ಎಲ್ಲ ಬಹಳ ಅದ್ಭುತವಾಗಿ ಮಾಡಬಹುದು ಇಲ್ಲಿ ಒಂದು ಕೋಟೆಯನ್ನ ನೋಡಬಹುದು ಎಲ್ಲ ಕೋಟೆ ಎಲ್ಲ ಹಳದೋಗಿದೆ ಇದು ರಾಜ ಮಹಾರಾಜರ ಕಾಲದ ಕೋಟೆ ಇದು ನೋಡಿ ಹಾಗಿನ ತಮಿಳ್ ನಾಡಿಗೆ ಸಂಬಂಧಪಟ್ಟ ಹಾಗೆ ತಮಿಳ್ನಾಡು ಸೇರ್ಪಡೆಗೊಂಡಿತ್ತು ಸೊ ಇದರಿಂದ ಸ್ವಲ್ಪ ಮುಂದೆ ಬಂದ್ರೆ ನಾವು ಪೆದ್ದನ ಪಾಳ್ಯ ಅಂತಕ್ಕಂಥ ಒಂದು ಗ್ರಾಮವನ್ನ ಕಾಣಬಹುದು ನೋಡಿ ಈ ಒಂದು ಪೆದ್ದನ ಪಾಳ್ಯ ಗ್ರಾಮದ ಸಮೀಪದಲ್ಲಿ ಮುನೇಶ್ವರ ದೇವಸ್ಥಾನ ನಾವ್ ಇಲ್ಲಿ ಕಾಣಬಹುದು ಮುನೇಶ್ವರ ದೇವರನ್ನ ನಾವಿಲ್ಲಿ ಕಾಣಬಹುದು ನೋಡಿ ಈ ಒಂದು ಮುನೇಶ್ವರ ದೇವರು ಬಹಳ ಬಹಳ ಹೆಸರುವಾಸಿಯಾದಂತಹ ದೇವರು ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ಯಾಕೆಂದ್ರೆ ಬೆಂಗಳೂರಿನಿಂದ ಸಾಕಷ್ಟು ಜನ ಈ ಒಂದು ಮುನೇಶ್ವರ ದೇವರ ಸನ್ನಿಧಿಗೆ ಆಗಮಿಸ್ತಾರೆ ಅವರು ಕೆಲವೊಂದು ಹರಕೆಗಳನ್ನ ಮಾಡ್ಕೊಬಂದು ಈ ಒಂದು ದೇವರ ಸನ್ನಿಧಿಯಲ್ಲಿ ಏನೋ ಒಂದು ಬೇಡ್ಕೊಂಡಿರ್ತಾರೆ ಅದು ಸಂಪೂರ್ಣವಾಗಿ ನೆರವೇರಿರುತ್ತೆ ಸಾಕಷ್ಟು ಜನ ಭಕ್ತಾದಿಗಳು ಈ ಮುನೇಶ್ವರ ದೇವಸ್ಥಾನಕ್ಕೆ ಆಗಮಿಸಿ ಇಂದಿಗೂ ಸಹ ಅವರ ಕೈಲಾದ ಒಂದು ಸೇವೆಗಳನ್ನು ಮಾಡ್ತಾ ಇದ್ದಾರೆ ಒಂದು ಅತ್ಯದ್ಭುತವಾದಂತಹ ಸ್ಥಳವಿದು ಮುನೇಶ್ವರ ದೇವರು ಬಹಳ ಕಟ್ಟುನಿಟ್ಟಿನ ಶಿಸ್ತುಬದ್ಧವಾಗಿ ಇರ್ತಕ್ಕಂಥ ಒಂದು ಪರಿಸ್ಥಿತಿ ಜನರಲ್ಲಿ ಮೂಡಿಸ್ತಕ್ಕಂಥ ಒಂದು ದೇವರು ಅಂದರೆ ಆ ಮುನೀಶ್ವರ ದೇವರು ಅಂದರೆ ಭಯ ಪಡ್ತಾರೆ ಈ ದೇವರಿಗೆ ಸಖತ್ತು ಭಯ ಪಡ್ತಾರೆ ಯಾಕೆಂದ್ರೆ ಎಲ್ಲಿ ಏನು ಸಮಸ್ಯೆ ಆಗ್ಬಿಟ್ಟದು ಈ ಥರ ಒಂದು ಭಯದಲ್ಲಿ ಆ ದೇವರ ಬಗ್ಗೆ ಬಹಳ ನಂಬಿಕೆ ಭಕ್ತಿಯನ್ನ ಇಟ್ಕೊಂಡಿರ್ತಾರೆ ಅದರಲ್ಲೂ ಹಳ್ಳಿ ಜನ ತುಂಬಾ ಭಕ್ತಿಯನ್ನ ಇಟ್ಕೊಂಡಿದ್ದಾರೆ ಇತ್ತೀಚಿನ ದಿವಸಗಳಲ್ಲಿ ಸಿಟಿ ಅಂದ್ರೆ ಬೆಂಗಳೂರು ಸಿಟಿ ವಲಯದಿಂದನೂ ಸಹ ಸಾಕಷ್ಟು ಜನ ಭಕ್ತಾದಿಗಳು ಈ ಒಂದು ಮುನೇಶ್ವರ ದೇವರ ಸನ್ನಿಧಿಗೆ ಆಗಮಿಸ್ತಾರೆ ಸೊ ಇಲ್ಲೆಲ್ಲ ತ್ರಿಶೂಳಗಳನ್ನ ಕಾಣಬಹುದು ಇದೆಲ್ಲ ಒಂದು ಹರಕೆ ಇಲ್ಲೆಲ್ಲಾ ಒಂದು ಪದ್ಧತಿಗಳು ಇರ್ತವೆ ಇಲ್ಲಿ ಎರಡು ಕೋಳಿಯನ್ನ ವೀಕ್ಷಣೆ ಮಾಡಬಹುದು ನೋಡಿ ಇದು ಬಹಳ ಇಂಪಾರ್ಟೆಂಟ್ ವಿಚಾರವನ್ನ ನಾನು ಹೇಳ್ತೀನಿ ಇಲ್ಲಿ ಎರಡು ಕೋಳಿಯನ್ನ ಕಾಣಬಹುದು ಕೆಲವರು ಆ ತಮ್ಮ ಮನೆಗಳಿಗೆ ಏನಾದ್ರು ಸಮಸ್ಯೆ ಉಂಟಾದ್ರೆ ಇತರರಿಂದ ಇಲ್ಲಿ ಕೋಳಿ ತಂದು ಬಿಟ್ಬಿಡ್ತಾರೆ ಕೋಳಿ ತಂದು ಬಿಟ್ಟು ಅವರಿಗೆ ಅವ್ರಿಗೆ ಕಷ್ಟ ನಷ್ಟಗಳೆಲ್ಲ ನೀನೆ ನೋಡ್ಕೊಂತ ದೇವ್ರ ಮೇಲೆ ಭಾರ ಹಾಕಿ ಬಿಟ್ಬಿಡ್ತಾರೆ ಸೊ ಅದರಿಂದ ಸ್ವಲ್ಪ ಮುಂದೆ ಬಂದ್ರೆ ನಾವು ಇಲ್ಲಿ ಹೂಗ್ಯಂ ಡ್ಯಾಮ್ ಅನ್ನ ವೀಕ್ಷಣೆಯನ್ನ ಮಾಡಬಹುದು ನೋಡ್ರಿ ಇದು ಕಣ್ರಿ ಇಂಪಾರ್ಟೆಂಟ್ ನಿಮ್ಗೆ ಬಹಳ ಬಹಳ ಅದ್ಭುತವಾದ ಒಂದು ಸ್ಥಳ ಇದು ನೋಡಿ ಎಷ್ಟು ಸುಂದರವಾದ ಒಂದು ಡ್ಯಾಮ್ ಅಂತ ವೀಕ್ಷಣೆಯನ್ನ ಮಾಡಬಹುದು ಎಷ್ಟು ಚೆನ್ನಾಗಿದೆ ನೋಡಿ ನೀರಿನಲ್ಲಿ ನಿಮಗೆ ಒಂದು ಅತ್ಯದ್ಭುತವಾದ ಒಂದು ಎಂಟರ್ಟೈನ್ಮೆಂಟ್ ನೋಡಿ ಇಲ್ಲಿ ಸಿಗುತ್ತೆ ನೀರಂದ್ರೆ ಅಂದರೆ ಒಳಭಾಗಕ್ಕೆಲ್ಲ ಪ್ರವೇಶವನ್ನು ನೀಡಕೋಬೇಡಿ ಯಾಕಂದ್ರೆ ಹೊರವಲಯದಲ್ಲಿ ನೀರು ಅಂದ್ರೆ ಹೆಚ್ಚಿಗೆ ಆಳ ಇಲ್ಲದೆ ಇರತಕ್ಕಂಥ ಸ್ಥಳವೂ ಸಹ ಇದೆ ಅಲ್ಲಿ ತಾವು ಸ್ವಲ್ಪ ನೀರಿನಲ್ಲಿ ಸಮಯವನ್ನು ಕಳಿಬಹುದು ಬಹಳ ಸುಂದರವಾದಂತಹ ಡ್ಯಾಮ್ ಇದು ಉಗ್ಯಂ ಡ್ಯಾಮ್ ಸುತ್ತಮುತ್ತ ಬೆಟ್ಟ ಗುಡ್ಡಗಳು ನೋಡಿ ಈ ಒಂದು ಹೂಗ್ಯಾಮ್ ಡ್ಯಾಮ್ ನಲ್ಲಿ ಕೆಲವರು ಅವ್ರಿಗೆ ಇಷ್ಟ ಬಂದಂತಹ ಪದಾರ್ಥಗಳನ್ನ ಮಾಡಿ ತಿಂತಕ್ಕಂಥದ್ದು ಇತ್ತೀಚಿನ ದಿನಗಳಲ್ಲಿ ಸರ್ವಸಾಮಾನ್ಯವಾಗಿದೆ ಸೊ ಇಲ್ಲಿಗೆ ಭೇಟಿ ನೀಡ್ತಕ್ಕಂಥವ್ರು ನೀಡಬಹುದು ಸೊ ಅದರಿಂದ ಸ್ವಲ್ಪ ಮುಂದೆ ಬಂದ್ರೆ ಆ ಇಲ್ಲಿ ದಿನ್ನಹಳ್ಳಿ ಅಂತಕ್ಕಂಥ ಒಂದು ಗ್ರಾಮವನ್ನ ಕಾಣಬಹುದು ಸರ್ ದಿನ್ನಹಳ್ಳಿ ಎಲ್ಲ ಮಿನ್ನಮ್ ಮಿನಿಯಂ ಅಂತಕ್ಕಂಥ ಒಂದು ಗ್ರಾಮವನ್ನ ನಾವು ಕಾಣಬಹುದು ನೋಡಿ ವೀರಪ್ಪನ ಇದ್ದಂತಹ ಕಾಲದಲ್ಲಿ ಈ ಗ್ರಾಮಗಳು ಬಹಳ ಹೆಸರುವಾಸಿಯನ್ನ ಪಡ್ಕೊಂಡಿರ್ತದೆ ವೀರಪ್ಪನ್ ಇದ್ದಂತಹ ಕಾಲದಲ್ಲಿ ಈ ಗ್ರಾಮಗಳು ಬಹಳ ಹೆಸರುವಾಸಿ ನೋಡಿ ಅದರಿಂದ ಸ್ವಲ್ಪ ಮುಂದೆ ಬಂದ್ರೆ ಕೊಪ್ಪ ಅಂತಕ್ಕಂಥ ಒಂದು ಗ್ರಾಮವನ್ನ ಕಾಣಬಹುದು ಈ ಕೊಪ್ಪದಿಂದ ನೋಡಿ ಈ ಒಂದು ರಸ್ತೆಯ ಮಾರ್ಗವಾಗಿ ಬಲಗಡೆ ತೆಗೆದುಕೊಳ್ಬೇಕು ನೋಡಿ ಇದು ರಾಮಪುರಕ್ಕೆ ಹೋಗತಕ್ಕಂತ ಒಂದು ರಸ್ತೆ ಈ ಒಂದು ರಸ್ತೆ ಮಾರ್ಗವಾಗಿ ಸ್ವಲ್ಪ ಮುಂದೆ ಬಂದ್ರೆ ವೀರಪ್ಪನಿಂದ ಹತ್ಯೆಗೊಳಗಾದಂತಹ ಪೊಲೀಸರ ಸ್ಮಾರಕವನ್ನ ಇಲ್ಲಿ ನಾವು ನೋಡಬಹುದು ನೋಡಿ ವೀರಪ್ಪನಿಂದ ಹತ್ಯೆಗೀಡಾದಂತಹ ಪೊಲೀಸರ ಸ್ಮಾರಕ ಇಲ್ಲಿ ಕಾಣಬಹುದು ವೀರಪ್ಪನ್ನು ಪ್ಲಾನ್ ಮಾಡಿ ಈ ಒಂದು ಸ್ಥಳದಲ್ಲಿ ಪೊಲೀಸರನ್ನ ಹತ್ಯೆಗೆ ಒಳಪಡಿಸ್ತಾನೆ ನೋಡಿ ಇದೊಂದು ಇತಿಹಾಸ ಸುಪ್ರಸಿದ್ಧ ಸ್ಥಳ ಅಂದ್ರೆ ತಪ್ಪಾಗ್ಲಾರದು ಯಾಕೆಂತಂದ್ರೆ ಇಲ್ಲಿ ಸತ್ಯ ಘಟನೆ ನಡೆದಿರ್ತಕ್ಕಂತ ಒಂದು ಸನ್ನಿವೇಶ ನೋಡಿ ಇಲ್ಲಿ ನೋಡಿ ಆ ಪೊಲೀಸರು ಹತ್ಯೆಗೊಳಗಾದಂತಹ ಸ್ಮಾರಕವನ್ನ ನಾವು ವೀಕ್ಷಣೆಯನ್ನ ಮಾಡಬಹುದು ನೋಡಿ ಚಾಮರಾಜನ ಜಿಲ್ಲಾ ಪೊಲೀಸ್ ಸತ್ಯಮೇವ ಜಯತೆ ಹುತಾತ್ಮರಿಗೆ ನಮನ ಟಿ ಹರಿಕೃಷ್ಣ ಐ ಪಿ ಎಸ್ ಸಕೀಲ ಅಹಮ್ಮದ್ ಪಿ ಐ ನೋಡಿ ಬೆನಗೊಂಡ ಎಂ ಹಚ್ಚು ಸುಂದರ ಕಾಳಪ್ಪ ನೋಡಿ ಆರು ಜನ ಪೊಲೀಸರನ್ನ ನಾವಿಲ್ಲಿ ಕಾಣಬಹುದು ನೋಡಿ ವೀರಪ್ಪನಿಂದ ಹತ್ಯೆಗೊಳಗಾದಂತಹ ಪೊಲೀಸರ ಸ್ಮಾರಕವನ್ನ ಇಲ್ಲಿ ವೀಕ್ಷಣೆಯನ್ನ ಮಾಡಬಹುದು ಇತಿಹಾಸ ಸುಪ್ರಸಿದ್ಧ ಸ್ಥಳವಿದು ಕೊಪ್ಪದಿಂದ ಸ್ವಲ್ಪ ಮುಂದೆ ಬಂದ್ರೆ ವೀರಪ್ಪನಿಂದ ಹತ್ಯೆಗೊಳಗಾದಂತಹ ಪೊಲೀಸರ ಸ್ಮಾರಕವನ್ನ ನಾವು ಕಾಣಬಹುದು ಸೊ ಇದರಿಂದ ಸ್ವಲ್ಪ ಮುಂದೆ ಬಂದ್ರೆ ನಾವು ದಿನ್ನಳ್ಳಿ ಅಂತಕ್ಕಂಥ ಒಂದು ಗ್ರಾಮವನ್ನ ವೀಕ್ಷಣೆಯನ್ನು ಮಾಡಬಹುದು ವೀರಪ್ಪನಿದ್ದಂತಹ ಕಾಲದಲ್ಲಿ ಈ ದಿನ್ನಳ್ಳಿ ಗ್ರಾಮ ಈ ಒಂದು ಕೊಪ್ಪ ಆಮೇಲೆ ಮಿಣ್ಯ ಆಮೇಲೆ ಹೂಗ್ಯಂ ಈ ಒಂದು ಗ್ರಾಮಗಳಿಗೆ ಪ್ರವೇಶವನ್ನ ನೀಡೋದು ತುಂಬಾ ತುಂಬಾ ಕಷ್ಟವಾಗಿತ್ತು ನೋಡಿ ಅಂತಹ ಸಂದರ್ಭದಲ್ಲೇ ನಾವು ಪೊಲೀಸರನ್ನ ಕಳೆದುಕೊಳ್ತೀವಿ ನೋಡಿ ದಿನಗಳಿಂದ ಸ್ವಲ್ಪ ಮುಂದೆ ಬಂದ್ರೆ ನಾವು ರಾಮಪುರ ಹೋಬಳ್ಳಿಗೆ ಬಂದು ಅಂತ್ಯಗೊಳ್ಳುತ್ತೇವೆ ನೋಡಿ ಇಲ್ಲಿಂದ ತಮ್ಮ ತಮ್ಮ ಊರುಗಳಿಗೆ ಹೊರಡಬಹುದು ಅಂದ್ರೆ ಮೈಸೂರು ಬೆಂಗಳೂರು ಮೂಲದ ನಿವಾಸಿಗಳು ಈ ಒಂದು ಮಾರ್ಗವಾಗಿ ಹೊರಡಬಹುದು ಬಂಧುಗಳೇ ಈ ಮಾಹಿತಿ ಇಷ್ಟವಾಗಿದೆ ಅಂದ್ಕೊಂಡಿದ್ದೀನಿ ಈ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ಒಂದು ಲೈಕ್ ನೀಡೋದರ ಜೊತೆಗೆ ಕಮೆಂಟ್ ಮೂಲಕ ತಮ್ಮ ಅನಿಸಿಕೆಗಳನ್ನು ತಿಳಿಸಿ ನೀವೇನಾದರೂ ಮೊದಲ ಬಾರಿ ನಮ್ಮ ಚಾನಲ್ ವೀಕ್ಷಣೆ ಮಾಡಿದ್ದಲ್ಲಿ ನಮ್ಮ ಮನೆ ಮಹದೇಶ್ವರ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗೋದ್ರ ಮೂಲಕ ಒಂದು ಬೆಲ್ ಬಟನ್ ಪ್ರೆಸ್ ಮಾಡಿ ಶ್ರೀ ಮನೆ ಮಹಾದೇಶ್ವರರ ಕೃಪೆಗೆ ಪಾತ್ರರಾಗಿ ಎಪ್ಪತ್ತೇಳು ಮನೆಯ ಸಂಪೂರ್ಣ ಮಾಹಿತಿಗಾಗಿ ದಯವಿಟ್ಟು ಈ ವಿಡಿಯೋ ಕೆಳಭಾಗದ ಡಿಸ್ಕ್ರಿಪ್ಷನ್ ಲಿಂಕ್ನ ಮೂಲಕ ಮಾಹಿತಿಗಳನ್ನು ಪಡೆದುಕೊಳ್ಳಿ ಧನ್ಯವಾದಗಳೊಂದಿಗೆ उगे महदेश्वर